ಯಮಕನವಾಡಿ ಕ್ಷೇತ್ರದಲ್ಲಿ ಬರುವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಬಿಜೆಪಿ ಬಲವು ಯಾರಿಗೆ ಯಮಕನವಾಡಿ ಇನ್ನೇನು ನೋಡೋ ನೋಡುವುದರಲ್ಲಿ ವಿಧಾನಸಭೆ ಚುನಾವಣೆ ಸನಿಹದಲ್ಲಿದೆ ಈಗಿನಿಂದಲೇ ಯಮಕನಮಡಿ ಕ್ಷೇತ್ರದಲ್ಲಿ ರಾಜಕೀಯ ಚುರುಕುಗೊಂಡಿದೆ ಯಮಕನಮಡಿ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಅವರನ್ನು ಸೋಲಿಸಬೇಕೆಂದು ಬಿಜೆಪಿ ಪಕ್ಷದ ಘಟಾನುಘಟಿ ಮುಖಂಡರು ಪಣತೊಟ್ಟಿದ್ದಾರೆ ಎಂದು ಕೇಳಿಬರುತ್ತಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೂದಲೆಳೆ ಅಂತರದಲ್ಲಿ ಪರಾಭವಗೊಂಡಿದ್ದು ಪಕ್ಷದ ವರಿಷ್ಠರು ಹಿಂದೆ ಮಾಡಿದ ತಪ್ಪುಗಳು ಮತ್ತೆ ಮರುಕಳಿಸಬಾರದೆಂದು ಈ ಬಾರಿ ಬಿಜೆಪಿ ಹೊಸ ಮುಖಗಳಿಗೆ ಒಲವು ತೋರುವುದು ಕಂಡುಬರುತ್ತದೆ ಮಾರುತಿ ಮಾರುತಿಯಷ್ಟಾಗಿ ಅವರನ್ನು ಬಿಜೆಪಿಯಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೀಡಿ ಪಕ್ಷ ಅವರನ್ನು ಹಿಡಿತದಲ್ಲಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಕ್ಷೇತ್ರದಲ್ಲಿ ಹೊಸ ಮುಖ ಯಾರು ಎಂದು ನಾವು ಕೇಳಿದಾಗ ಮುಂಚೂಣಿಯಲ್ಲಿದ್ದ ಹೆಸರು ಬಸವರಾಜ್ ಹುಂದ್ರಿ ಇವರ ಹಿನ್ನೆಲೆಯನ್ನು ಕೇಳಿದಾಗ ಇವರ ರಾಜಕೀಯ ಜೀವನ ಪ್ರಾರಂಭವಾಗಿದ್ದು ಅವರ ಕಾಲೇಜು ದಿನಗಳಲ್ಲಿ ಎಬಿವಿಪಿ ಸಂಘಟನೆಯ ಮೂಲಕ ರಾಜಕೀಯ ಜೀವನ ಪ್ರಾರಂಭಿಸಿದ್ರು ಅದಾದ ನಂತರ ತಮ್ಮ ತಾಯಿಯವರನ್ನು ತಾಲೂಕು ಪಂಚಾಯಿತಿ ಸದಸ್ಯರಾದರು ಕತ್ತಿ ಸಹೋದರರ ಆಶೀರ್ವಾದ ಹಾಗೂ ಬಸವರಾಜ್ ಹುಂದ್ರಿ ಅವರ ಪಕ್ಷ ಸಂಘಟನೆಯನ್ನು ಗುರುತಿಸಿದ ಕತ್ತಿ ಸಹೋದರರು ಅವರ ತಾಯಿಯನ್ನು ಹುಕ್ಕೇರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ರು ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಸವರಾಜ್ ಹುಂದ್ರಿ ಅವರು ನಾಮಪತ್ರ ಸಲ್ಲಿಸಿದ್ರು ಆದರೆ ಪಕ್ಷದ ವರಿಷ್ಠರ ಸೂಚನೆಯಂತೆ ನಾಮಪತ್ರವನ್ನು ಹಿಂಪಡೆದಿದ್ದರು ನಾಮಪತ್ರ ಹಿಂಪಡೆದ ನಂತರ ಬಿಜೆಪಿ ಪಕ್ಷ ಇವರಿಗೆ ಯವಕನ ಮಾಡಿ ಮಂಡಳ ಪ್ರಧಾನ ಕಾರ್ಯದರ್ಶಿ ಮಾಡಿ ಅದಾದ ನಂತರ ಎಸ್ ಟಿ ಮೋರ್ಚಾ ಮಂಡಳ ಅಧ್ಯಕ್ಷರನ್ನಾಗಿ ನೇಮಿಸಿ ಈಗ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಟಿ ಮೋರ್ಚಾ ಅಧ್ಯಕ್ಷರನ್ನಾಗಿ ಮಾಡಿದೆ ತಳಮಟ್ಟದಿಂದ ಬಿಜೆಪಿ ಪಕ್ಷವನ್ನು ಸಂಘಟಿಸುತ್ತಾ ಬಂದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿ ಪಕ್ಷದ ಕಾರ್ಯಾಲಯ ಚುನಾವಣೆಯಲ್ಲಿ ಮಾತ್ರ ಸೀಮಿತವಾಗುತ್ತಿದೆ ಆದರೆ ಇವರು ಮಾಡಿ ಬಿಜೆಪಿ ದಕ್ಷಿಣ ಮಂಡಳ ಪಕ್ಷದ ಕಾರ್ಯಾಲಯವನ್ನು ಈಗಾಗಲೇ ತೆರೆದು ಅಲ್ಲಿ ಮಾಡಿ ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಪರಿಹಾರ ನೀಡುತ್ತಿದ್ದಾರೆ ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕತ್ತಿ ಸಹೋದರರು ಮತ್ತು ಚಿಕ್ಕೋಡಿ ಸಂಸದರು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಹಾಗೂ ಯಮಕನಮಂಡಿ ಮಂಡಳಗಳ ಅಧ್ಯಕ್ಷರುಗಳು ಹಿರಿಯರ ಮಾರ್ಗದರ್ಶನದಲ್ಲಿ ತಳಮಟ್ಟದಿಂದ ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತಕ್ಷೇತ್ರದಲ್ಲಿ ಬರುವ ಗ್ರಾಮಗಳಿಗೆ ಸನ್ಮಾನ್ಯ ಶ್ರೀ ಅಣ್ಣ ಜೊಲ್ಲೆ ಹಾಗೂ ಮುಜ್ರಾ ಇಲಾಖೆ ಸಚಿವರಾದ ಶ್ರೀಮತಿ ಶಶಿಕಲಾ ಅಣ್ಣಸಾಹೇಬ ಸಾಹೇಬ ಜೊಲ್ಲೆ ಅವರ ಅನುದಾನದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗೆ ಅನುದಾನವನ್ನು ಶ್ರೀ ಬಸವರಾಜ್ ಹುಂದ್ರಿ ಬಿಜೆಪಿಯ ನಾಯಕರು ದೇವಸ್ಥಾನಗಳನ್ನು ಗುರುತಿಸಿ ಅನುದಾನವನ್ನು ನೀಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಬಸವರಾಜ್ ಹುಂದ್ರಿ ಯಮಕನವಾಡಿ ಕ್ಷೇತ್ರದಲ್ಲಿ ಯುವಕರು ತಮ್ಮ ಕಡೆ ಸೆಳೆಯುತ್ತಿದ್ದಾರೆ ಕ್ರೀಡೆಗಳಲ್ಲಿ ಯುವಕರಿಗೆ ಬಹುಮಾನ ನೀಡುವುದು ಹಾಗೂ ಯುವಕರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಅವರದೇ ಆದ ಯುವ ಪಡೆಯನ್ನು ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಜಾತ್ರೆಗಳಲ್ಲಿ ಎತ್ತಿನ ಗಾಡಿ ಕುದುರೆ ಗಾಡಿ ಸ್ಪರ್ಧಿಗಳಿಗೆ ಬಹುಮಾನ ನೀಡುತ್ತಿದ್ದಾರೆ ಮಳೆಯ ಬಿದ್ದಂತ ಸಂತ್ರಸ್ತರಿಗೆ ಸಹಾಯಧನ ನೀಡುತ್ತಿದ್ದಾರೆ ಸಾಮಾನ್ಯ ಜನರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದ ಉಜ್ವಲ ಯೋಜನೆ ಅಡಿ ಕ್ಷೇತ್ರದ ಬಡ ಜನರಿಗೆ ಉಚಿತ ಗ್ಯಾಸ್ ವಿತರಣೆ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಪ್ರಧಾನಮಂತ್ರಿ ಅವರು ಪ್ರತಿಯೊಂದು ಯೋಜನೆಗಳನ್ನು ಕ್ಷೇತ್ರದ ಜನತೆಗೆ ಬಾಗಿಲಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಾರಿ ಪಕ್ಷದ ವರಿಷ್ಠರು ಬಸವರಾಜ್ ಹುಂದ್ರಿ ಅವರಿಗೆ ಟಿಕೆಟ್ ನೀಡುತ್ತೇವೆಂದು ಎತ್ತರದ ಜನತೆ ಮಾತನಾಡುತ್ತಿದ್ದಾರೆ ಕತ್ತೆ ಸಹೋದರರು ಸಹ ಬಸವರಾಜ್ ಹುಂದ್ರಿ ಅವರಿಗೆ ಟಿಕೆಟ್ ನೀಡುತ್ತಾರೆಂದು ಕ್ಷೇತ್ರದ ಜನತೆ ಹೇಳುತ್ತಿದೆ ಇನ್ನು ನಾಯಕರುಗಳ ಒಲವು ಬಸವರಾಜ್ ಹುಂದ್ರಿ ಮೇಲಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ